ವೀಕ್ಷಕರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ತುಮಕೂರಿನ ಗೋಕುಲ್ ಬಡಾವಣೆಯಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಭ್ರಮ ಸಡಗರದಿಂದ ಆರಂಭವಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಸಮ್ಮೇಳನಾಧ್ಯಕ್ಷ ಮರಿಬಸಪ್ಪನವರು ಅಧ್ಯಕ್ಷತೆಯಲ್ಲಿ 32ನೇ ವಾರ್ಡಿನ ಗೋಕುಲ್ ಬಡಾವಣೆಯಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆರಂಭವಾಯಿತು. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಾತನಾಡಿ, ದಾಸೋಹ ಶೈಕ್ಷಣಿಕ ಕಾಶಿಯಾದ ತುಮಕೂರಿನಲ್ಲಿ ಸಾಹಿತ್ಯ ಪರಿಷತ್ತು ಚುರುಕಾಗಿ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ತುಮಕೂರಿನಲ್ಲಿ ದಾಸೋಹ ಸಂಸ್ಕಾರವನ್ನ ಡಾ ಶಿವಕುಮಾರ್ ಸ್ವಾಮೀಜಿಗಳು ನೆರವೇರಿಸಿದ್ದಾರೆ. ವಂಡರ್ಫುಲ್ ಪರ್ಸನ್, ಅಮೇಜಿಂಗ್ ಪರ್ಸನ್ ಅಂತ ಹೇಳ್ತೀವಿ. ಈ ವಯಸ್ಸಿನಲ್ಲೂ ಕೂಡ ಈ ಒಂಥರ ಇದೆ ಅಲ್ಲ, ಈ ಛಾತಿ, ಇದು ಬಹಳ ಮಹತ್ವ. ಬಹಳ ಉತ್ತಮವಾದಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿದ್ದೀರಾ, ನಮ್ಮ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಆಯ್ಕೆ ಮಾಡಿದೆ. ಬಹಳ ಸಂತೋಷ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆ ಭಾವನೆ ಸತ್ಯ ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಸಿದ್ದರಾಮಯ್ಯನವ್ರ ಭಾಷಣ ಕೇಳೋಣ ಕೂತ್ಕೋಬೇಕು ಅಂದ್ಕೊಂಡಿದ್ದೆ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಇವತ್ತೊಂದು 12:30 ಒಂದು UKನಲ್ಲಿ ಒಂದು ವಿಡಿಯೋ ಕಾನ್ ಕಾಲ್ ಇದು ಇದೆ, ಸಮ್ಮೇಳನ ಮಾಡ್ತಾ ಇದ್ದಾರೆ. ಅಲ್ಲಿ ಕನ್ನಡಿಗ ಕಹೋ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ಕನ್ನಡಿಗ ಅನಿವಾಸಿ ಹಿಂದೂಗಳ ಒಕ್ಕೂಟ ಅಂತ ಕಹೋ ಅಂತ ಕರೀತಾರೆ ಅದಕ್ಕೆ. ಅವರು ಇವತ್ತು ಸಂಡೇ ಐಸಲ್ದರ್ ಅಂತಿದೆ ಅಲ್ಲಿ ಸಮ್ಮೇಳನ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರ್ತಾ ಇದ್ದಾರೆ. ನಾವು ಆನ್ಲೈನ್ ಮೇಲೆ ಅದನ್ನು ಉದ್ಘಾಟನೆ ಮಾಡಬೇಕು, ಭಾಷಣ ಮಾಡಬೇಕು. ಅದಕ್ಕೆ ನಾನು ಡಾಕ್ಟರ್ ಯೋಗೀಶ್ ಅವರಿಗೆ ಮತ್ತು ನಮ್ಮ ಸಿದ್ದಲಿಂಗಪ್ಪನವರಿಗೆ ಹೇಳಿದ್ದೆ, ಹೀಗಾಗುತ್ತಾ ಇದೆ ಅಂತ. ಆಯಿತು ಬುದ್ಧಿ, ತಾವು ಬಂದು ಉದ್ಘಾಟನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ, ನಾವು ಅವರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಬುದ್ಧಿಯವರಿಗೆ ಹೇಗಿದೆ ಅವ್ರು ಹೋಗ್ತಾರೆ, ಅದಕ್ಕೆ ತಾವು ಮಾತಾಡಿ ತಾವು ಆಶೀರ್ವಚನ ಮಾಡಿ ತಾವು ನಿರ್ಗಮಿಸ್ಬೋದು ಅಂತ. ಈಗೇನು ನಮ್ಮ ತುಮಕೂರಿನಲ್ಲಿ ನಮ್ಮ ಸಿದ್ದಲಿಂಗಪ್ಪನವರು ಮತ್ತು ಡಾಕ್ಟರ್ ಯೋಗೀಶಿ ಅವರು ಸಾಹಿತ್ಯದ ಅಶ್ವಿನಿ ದೇವತೆಗಳ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹಾಗೂ ಖ್ಯಾತ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯರವರು ಸಮ್ಮೇಳನ ಉದ್ಘಾಟಿಸಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಪಾಲಿಕೆಯ ಮೇಯರ್ ಬಿಜಿ ಕೃಷ್ಣಪ್ಪ, ಹಿರಿಯ ಸಾಹಿತಿ ಪದ್ಮಪ್ರಸಾದ್, ಡಾಕ್ಟರ್ ಟಿಎನ್ ಯೋಗೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಗೋಕುಲ ಬಡಾವಣೆಯಲ್ಲಿ ಸಮ್ಮೇಳನಾಧ್ಯಕ್ಷ ಮರಿಬಸಪ್ಪರವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕರೆದುಕೊಂಡು ಬರಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ತುಮಕೂರಿನಲ್ಲಿ ಜಿಲ್ಲಾ ಎನ್ಎಸ್ಯುಐ ಡಾಕ್ಟರ್ ರಫೀಕ್ ಅಹಮದ್ ಬೆಂಬಲಿಗರು ಸಂಭ್ರಮದಿಂದ ಆಚರಿಸಿದ್ದಾರೆ. ಜಿಲ್ಲಾ ಎನ್ಎಸ್ಯುಐ ಮತ್ತು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಬೆಂಬಲಿಗರು ಮತ್ತು ತುಮಕೂರಿನ ಅಶ್ವಿನಿ ಆಸ್ಪತ್ರೆಯಲ್ಲಿ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಅವರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿದ್ದಾರೆ. ಪ್ರಪ್ರಥಮವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿವಸ ಕಾಂಗ್ರೆಸ್ ಎನ್ಎಸ್ಯುಐಯಿಂದ ಹಾಗೂ ಡಾಕ್ಟರ್ ರಫೀಕ್ ಅಹಮದ್ ಅವರ ಅಭಿಮಾನಿ ಬಳಗದ ವತಿಯಿಂದ ಅಶ್ವಿನಿ ಆಸ್ಪತ್ರೆಯಲ್ಲಿ ಇವತ್ತು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ನ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಇಂದು ಎನ್ಎಸ್ಯುಐ ತುಮಕೂರು ಜಿಲ್ಲೆ ಹಾಗೂ ಕಾಂಗ್ರೆಸ್ ಪಕ್ಷ ಹಾಗೂ ಡಾಕ್ಟರ್ ರಫೀಕ್ ಅಹಮದ್ ರವರ ಅಭಿಮಾನಿಗಳ ಬಳಗದ ವತಿಯಿಂದ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜಿರವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇಂದು ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬದಂದು ಇಂದು ನಾವು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ದೇವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಇನ್ನಷ್ಟು ಆಯಸ್ಸು, ಐಶ್ವರ್ಯ
ಹಾಗೂ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲೆಂದು ನಾವೆಲ್ಲ ಪ್ರಾರ್ಥಿಸಿಕೊಳ್ಳುತ್ತೇವೆ. ಇನ್ನು ಎನ್ಎಸ್ಯುಐ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರಫೀಕ್ ಅಹಮದ್ ಬೆಂಬಲಿಗರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಹೋಬಳಿ ಗಡಿ ಗ್ರಾಮವಾದ ದೇವರ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಬಿ ಯೋಗಾನಂದೀಶ್ ಹಾಗೂ ಉಪಾಧ್ಯಕ್ಷರಾಗಿ ಡಿಬಿ ಹೊಸಳಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೀಗೆಂದು ಚುನಾವಣಾಧಿಕಾರಿ ಸಹಕಾರಿ ಸಂಘಗಳ ಅಧಿಕಾರಿ ಆರ್ ರಾಮಾಂಜನೇಯ ಘೋಷಿಸಿದ್ದಾರೆ. ಆ ಗ್ರಾಮ ಜಿಲ್ಲೆಯ ಗಡಿ ಗ್ರಾಮ ಆದರೂ ಸರ್ಕಾರಿ ಸಂಘಗಳ ಚುನಾವಣೆಯಲ್ಲಿ ಮಾದರಿ. ಮುಂದಿನ ವರ್ಷಗಳಲ್ಲಿ ಚುನಾವಣೆ ಬಗ್ಗೆ ಅರಿವು ಮೂಡಿಸುವ ಪಣ ಹೌದು. ನೆಲಮಂಗಲ ತಾಲೂಕಿನ ದೇವರ ಹೊಸಹಳ್ಳಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಯಿತು. ನಂತರ ನೂತನ ಅಧ್ಯಕ್ಷರಿಗೆ ಆಯ್ಕೆಯಾದ ಡಿಬಿ ಯೋಗಾನಂದೇಶ್ ಅವರು ಮಾತನಾಡಿ, ನನ್ನನ್ನು ಮುಂದಿನ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಗೂ ಸಹಕಾರ ಸಂಘದಿಂದ ರೈತರಿಗೆ ಸಿಗಬೇಕಾದ ಸಾಲ ಸೌಲಭ್ಯ ಸೇರಿದಂತೆ ಹಲವಾರು ಯೋಜನೆಗಳಿಂದ ಬರುವ ಅನುದಾನ ಹಾಗೂ ಸಹಾಯಕ್ಕೆ ನಾವು ಸದಾ ಸಿದ್ಧರಾಗಿರುತ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರಿಗೂ ತಿಳುವಳಿಕೆ ನೀಡಿ ಮತದಾನದ ಹಕ್ಕು ಕೊಡುವಂತೆ ಪ್ರಯತ್ನಿಸಿ ಇನ್ನೂ ಸಹಕಾರ ಸಂಘಟನೆಯ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇವೆ ಎಂದರು. ನಮ್ಮ ಸಂಘ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. 12 ಜನ ನಿರ್ದೇಶಕರುಗಳನ್ನ ಯಾವುದೇ ಒಂದು ತೊಂದರೆ ಗಲಾಟೆ ಬಲಾಟೆ ಏನು ಇಲ್ಲದಂಗೆ ಸುಸೂತ್ರವಾಗಿ ನಡ್ಕೊಂಡು ಹೋಗೈತೆ. ಇಲ್ಲಿ ಜಾತ್ಯಾತೀತವಾಗಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಎಲ್ಲ ಪಕ್ಷದವರು ಸೇರಿ ನಾವು ಹೊಂದಾಣಿಕೆ ಮೇಲೆ ನಿರ್ದೇಶಕರಾಗಿದ್ದೀವಿ. ನಾನು ಕಾಂಗ್ರೆಸ್ಸಿಂದ ಅಧ್ಯಕ್ಷನ ಮಾಡಿದ್ದಾರೆ. ಎಲ್ಲ ಎರಡು ಜೆ ಡಿ ಎಸ್ನವರು ಕಾಂಗ್ರೆಸ್ನವರೆಲ್ಲ ಸೇರಿ ನಮಗೆ ಅವಧಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹೊಂದಾಣಿಕೆ ಹೋಗಿ ಚೆನ್ನಾಗಿ ಹಿಂದೆನೂ ಎಲ್ಲರೂ ನಡ್ಸ್ಕೊಂಡು ಬಂದಿದ್ದಾರೆ. ಮುಂದೆನೂ ನಾವು ಏನೋ ಒಳ್ಳೆ ರೀತಿ ಒಳಗೆ ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಏನು ಆಯ್ಕೆ ಆಗಿ ಬಂದಿದ್ದೀವಿ. ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಒಳ್ಳೆ ಲಾಭ ಮಟ್ಟಕ್ಕೆ ಸೊಸೈಟಿನ ಸಂಘನ ಲಾಭ ಮಟ್ಟಕ್ಕೆ ತಂದು ರೈತರುಗಳಿಗೆ ಸಾಲ ಸೌಲಭ್ಯಗಳು ಏನೇನು ನಮ್ಗೆ ಈ ಸಂಘದಿಂದ ಏನೇನು ದೊರಕಬಹುದಂಥ ಅವಕಾಶಗಳಿದೆಯೋ ಅದನ್ನು ದೊರಕಿಸ್ಕೊಟ್ಟು ಎಲ್ಲ ನಾವು ಒಳ್ಳೇದು ಮಾಡ್ತೀವಿ. ರೈತರಿಗೆ ಆಗುವಷ್ಟು ನಮ್ಮ ಶಕ್ತಿ ನಮ್ಮ ಕೈಯಲ್ಲಿ ನಮ್ಮ ಸಂಘದಿಂದ ಏನೇನು ಆಗೋದು ಅಷ್ಟು ಒಳ್ಳೇದಾಗುವಷ್ಟು ನಾವು ಮಾಡ್ಕೊಳ್ತೀವಿ. ಚುನಾವಣಾ ಪಕ್ಷ ಗಿಕ್ಷ ಏನೂ ಇಲ್ಲ. ಎಲ್ಲರೂ ಸೇರಿ ಒಟ್ಟಾಗಿ ನಾವು ಆಯ್ಕೆ ಆಗಿದ್ದೀವಿ. ಯಾವ ಪಕ್ಷ ಗಿಕ್ಷ ಇಲ್ಲಿ ಏನು ಚಿಹ್ನೆ ಇಲ್ಲ ಏನಿಲ್ಲ. ಎಲ್ಲ ಪಕ್ಷದವರು ಇದ್ದೀವಿ. ಎಲ್ಲರೂ ನಡ್ಕೊಂಡು ಹೋಗಿದ್ದೀವಿ. ಚುನಾವಣೆ ಇಲ್ಲೇನು ನಡೆದಿಲ್ಲ. ಎಲ್ಲ ಇನಾನಮಸ್ಸಲ್ಲಿ ಆಯಿತು. ಯಾರೋ ಎರಡನೇ ಅಭ್ಯರ್ಥಿಗಳು ಹಾಕಲಿಲ್ಲ. ಹಾಕ್ತಲೇ ಇರೋದ್ರಿಂದ ಸ್ವಲಿತವಾಗಿ ನಾ ಎಲ್ಲ ಇನಾನಮಸ್ಸಲ್ಲಿ ಆಯಿತು. ಇನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ, ಗ್ರಾಮದ ಪ್ರಮುಖರು ಸೇರಿ ಚರ್ಚಿಸಿ ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ನಡೆಸಿದ್ದೇವೆ. ಮುಂದೊಂದು ಸಹಕಾರಿ ಸಂಘಟನೆಗಳಿಗೆ ಚುನಾವಣೆ ನಡೆಯಬಾರದು. ಚುನಾವಣಾ ವೆಚ್ಚವನ್ನೆಲ್ಲ ಕಡಿಮೆಗೊಳಿಸಿ ಸಂಘಕ್ಕೆ ವಾಣಿಜ್ಯೋದ್ಯಮ ಕಟ್ಟಡಗಳನ್ನು ನಿರ್ಮಿಸಿ ಆದಾಯದ ಮೂಲವನ್ನು ಹುಡುಕಿ ಎಲ್ಲ ರೈತರಿಗೂ ಮಾದರಿಯಾಗುವಂತೆ ನಮ್ಮ ದೇವರ ಹೊಸಹಳ್ಳಿ ವಿಎಸ್ಎಸ್ಎನ್ ಸಂಘವನ್ನು ಕೊಂಡೊಯ್ಯುತ್ತೇವೆ ಎಂದರು. ಒಬ್ಬರ ಕಲ್ಲಿದ್ದಂಗೆ ಐತೆ, ಹಿಂಡಿ ಭೂಸ ತಗೊಂಬಂದಾಗ್ತದೆ, ಹಿಂಡಿ ಭೂಸ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅವರು ಮಿನಿಮಮ್ ವ್ಯವಹಾರ ತರಲು ಸಾಧ್ಯ ಆಗಲ್ಲ. ಮಿನಿಮಮ್ ವ್ಯವಹಾರ ಮಾಡ್ದಲೇ ಇದ್ದರೆ ಬ್ಯಾಂಕ್ನವರು ಅವ್ರನ್ನ ಅವ್ರದ್ದು ಇದನ್ನು ಏನು ಅವ್ರು ಓಟ್ ಹಾಕ್ತಕ್ಕಂಥದ್ದು ಮತ್ತು ಇದನ್ನ ಅದು ಕ್ಯಾನ್ಸಲ್ ಆಗ್ತೈತೆ. ಅವಾಗ ಲಾಸ್ಟ್ ಮೊಮೆಂಟಲ್ಲಿ ಬಂದು ನಮ್ಮದು ಓಟು ಕ್ಯಾನ್ಸಲ್ ಆಗೈತೆ ಅಂತ ಹೇಳಿದ್ರು ಬಂದು ಬ್ಯಾಂಕ್ನಲ್ಲಿ ಬಂದು ಒಂದು ಒಡವೆ ಸಾಲ ಆಗಲಿ, ಒಂದು ಕೆ ಸಿ ಸಿ ಬೆಳೆ ಸಾಲ ಆಗಲಿ, ಒಂದು ಯಾವುದನ್ನ ಒಂದು ಸಾಲ ಆಗಲಿ ಬ್ಯಾಂಕ್ನಲ್ಲಿ ನಮ್ಮ ಸೊಸೈಟಿಗಳಿಗೆ ವ್ಯವಹರಿಸ್ತಾ ಇದ್ದಾಗ ಅದೇನಾಗ್ತೈತೆ ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೇದಾಗ್ತೈತೆ. ಈಗ ಮೂರು ಮೀಟಿಂಗಿಗೆ ಬರಬೇಕು ಅಂತ ಐತೆ. ಆ ಮೂರು ಮೀಟಿಂಗ್ ಇತ್ತು ಮೊದಲು ಕೋರ್ಟ್ಗೆ ಹೋಗಿ ವೋಟಿಂಗ್ ಪವರ್ ತಂಬರೋರು. ಈಗ ಅದನ್ನೇನು ಮಾಡ್ತು ಹೈಕೋರ್ಟ್ ಅದನ್ನೆಲ್ಲ ಹಿಂಪಡೆದು ಎರಡು ಮೀಟಿಂಗಿಗೆ ಬನ್ನಿ ನೀವು ವೋಟ್ ಹಾಕೋ ಪವರ್ ತಗೊಳ್ತೀರಾ ಅಂತ ಹೇಳೈತೆ. ಕಡೆ ಪಕ್ಷ ಅಂತ ಅಂದ್ರೂ ಐದು ಮೀಟಿಂಗಿಗೆ ಬರೋಕೆ ಐದು ಜನರಲ್ ಬಾಡಿಗೆ ಬರೋಕ್ಕಾಗದೆ ಸಾಮಾನ್ಯ ಸಭೆಗೆ ಬರೋಕ್ಕಾಗದಲ್ಲೇ ಇದ್ರು. ಕಡೆ ಪಕ್ಷ ಎರಡು ಜನ ಸಾಮಾನ್ಯ ಸಭೆಗೆ ಅದನ್ನು ಬಂದು ಅವ್ರ ತಮ್ಮ ವೋಟಿಂಗ್ ಪವರನ್ನು ಓಟಿನ ಹಕ್ಕನ್ನು ಅವರು ಕಾಯ್ದಿರಿಸ್ಕೊಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಎಲ್ಲ ಜನತೆಯಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಯೋಗಾನಂದೇಶ್ವರವರು ಮತ್ತು ನಮ್ಮ ಡಿ ಬಿ ಹೊಸಳಯ್ಯನವರು ಮತ್ತು ನಮ್ಮ ಎಲ್ಲ ಸಹ ಸಂಘಟಿಗರು ಏನು ಟಿ ಎ ಡೈರೆಕ್ಟರ್ ಇದ್ದಾರೆ, ಬಿ ಎಸ್ ಎಸ್ ಎನ್ ಡೈರೆಕ್ಟ್ರು, ಅವರೆಲ್ಲರ ಮುಖಾಂತರ ಈ ಸಂಸ್ಥೆ ಜಯಣ್ಣವ್ರ ಮಾರ್ಗದರ್ಶನದಲ್ಲಿ, ಯಾಕೆಂದರೆ ಅವ್ರು ಬಿ ಡಿ ಸಿ ಸಿ ಬ್ಯಾಂಕ್ ಆಗಿರೋದ್ರಿಂದ ಜಯಣ್ಣವ್ರು ಜಯಣ್ಣವ್ರು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಾಲ ಸೌಲಭ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಬರ್ಸ್ಬೇಕಾಗಿರ್ತಕ್ಕಂಥದ್ದು ಬಿ ಡಿ ಸಿ ಸಿ ಬ್ಯಾಂಕ್.
ಅದರಿಂದ ಅವರ ಮಾರ್ಗದರ್ಶನದಲ್ಲಿ ಅವ್ರ ಡೈರೆಕ್ಷನ್ನಲ್ಲಿ ಮುಂದೋಗೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸವರಾಜಣ್ಣ ಇರ್ಬೋದು, ನಮ್ಮ ಗೋವಿಂದರಾಜು ಅಗಳಗುಪ್ಪೆ ಗೋವಿಂದರಾಜು ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜಪ್ಪ, ಟಿಎಸ್ ಜಗದೀಶ್, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದವಸ್ಪೇಟೆ. ನೆಲಮಂಗಲ ತಾಲೂಕಿನ ತಾಂಗೊಂಡ್ಲು ಹೋಬಳಿಯ ಕಳಲುಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಯಾವ ನಿರ್ದೇಶಕರು ನಾಮಪತ್ರವನ್ನು ಸಲ್ಲಿಸದ ಕಾರಣ 8 ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಹೀಗೆಂದು ಚುನಾವಣಾಧಿಕಾರಿ ರಮಾನಂಜನಯ್ಯ ಅವರು ಘೋಷಿಸಿದ್ದಾರೆ. ಒಂದೆಡೆ ಅಭಿನಂದನೆಗಳ ಮಹಾಪೂರ, ಪಟಾಕಿ ಸಿಡಿಸಿದ ಬೆಂಬಲಿಗರು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಕಳಲುಗುಟ್ಟ ವ್ಯವಸಾಯ ಸಹಕಾರ ಸಂಘದ ಆವರಣದಲ್ಲಿ. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ವೇಳೆಯಲ್ಲಿ ನಂತರ ಸಂಘದ ನೂತನ ನಿರ್ದೇಶಕರಾದ ಗೋವಿಂದರಾಜು, ಲಕ್ಷ್ಮೀಕಾಂತ್, ಗಂಗಾ ಹನುಮಯ್ಯ, ಈರಯ್ಯ, ಮಂಜುಳಾ ಮತ್ತು ರಮೇಶ್ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸಹಮತ ನೀಡಿದ್ದಾರೆ. ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನಾಗರಾಜು ಮಾತನಾಡಿ, ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲರ ಸಹಕಾರ ಬಹುಮುಖ್ಯವಾಗುತ್ತದೆ, ಆದ್ದರಿಂದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಿಸುವ ಗುರಿ ಹೊಂದಿದ್ದು, ಸರ್ಕಾರ ಮತ್ತು ಸಹಕಾರ ಸಂಘದ ಎಲ್ಲ ಯೋಜನೆಗಳನ್ನು ಹಾಗೂ ಹೆಚ್ಚು ಸಾಲ ಸೌಲಭ್ಯವನ್ನು ವಿತರಿಸಲಾಗುತ್ತದೆ ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ರೈತರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೇವೆ ಎಂದರು. ಸಂಘದ ವತಿಯಿಂದ ಮತ್ತು ನಮ್ಮೆಲ್ಲ ಸ್ನೇಹಿತರುಗಳು ಭಾಳ ಇಷ್ಟಪಟ್ಟು ನಮ್ಮನ್ನು ಈ ಸಂಘ ಸಂಸ್ಥೆಗೆ ಕರ್ಕೊಂಬಂದರು. ನೀವೊಬ್ಬರು ಹಿರಿಯವರು ಇರಬೇಕು ಅಂತ ಕರ್ಕೊಂಬಂದರು. ಅವ್ರಿಗೆಲ್ಲರಿಗೂ ಒಂದು ಗೌರವ ಸೂಚಿಸಿ ಮತ್ತು ನಮ್ಮ ಸಂಘದಲ್ಲಿ ಇವತ್ತು ನನ್ನ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆದಷ್ಟು ಶ್ರಮ ವಹಿಸಿ ನಾವೆಲ್ಲ ಒಮ್ಮತದಿಂದ, ಏನು ಯಾವುದೇ ಭೇದ ಭಾವನೆ ಇಲ್ಲದೆ ಒಮ್ಮತದಿಂದ ಈ ನಮ್ಮ ಸಂಘ ಸಂಸ್ಥೆಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಾಗಿ ನಾವು ಎಲ್ಲರೂ ಶ್ರಮ ವಹಿಸಿ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಆ ಥರ ಏನಿಲ್ಲ, ನಾವು ಸಿಂಡಿಕೇಟಲ್ಲಿ 11 ಜನ ಇದ್ದು ಅದರಲ್ಲಿ 8 ಜನ ನಾವು ನಮ್ಮ ರೈತರುಗಳು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರು ಗೌರವ ಕೊಟ್ಟು ಅವ್ರಿಗೆ ಬೇಕಾದಂಥ ಕೆಲವು ಸವಲತ್ತುಗಳನ್ನ ಕೊಡಿಸಿ ಅವರ ರೀತಿ ಒಳಗೆ ನಾವು ದೊಡ್ಡವ್ರ ಮಾರ್ಗದರ್ಶನ ಪ್ರಕಾರ ನಡೆಯೋಕ್ಕೆ ಇಷ್ಟಪಡ್ತೀವಿ. ಎನ್ ನರಸಿಂಹಮೂರ್ತಿ, ಬಿದ್ಲೂರು ಉಪಾಧ್ಯಕ್ಷ. ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಿದ್ಲೂರು ನರಸಿಂಹಮೂರ್ತಿ ಹಾಗೂ ಗೋವಿನಹಳ್ಳಿ ಮಲ್ಲಿಕಾರ್ಜುನ್ ಸಹಕಾರ ಸಂಘದ ಮುಂದಿನ ನಡೆ ಬಗ್ಗೆ ವಿವರಿಸಿದರು. ನಡೆಯಲಿಲ್ಲ, ಎಲ್ಲ ನಮ್ಮ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಏನೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಯಾವ ರೀತಿ ರೈತರಿಗೆ ಅನುಕೂಲ ಮಾಡಿಕೊಡೋಕೆ ಇಷ್ಟಪಡ್ತೀರಾ? ಎಲ್ಲ ರೈತರಿಗೂ ಏನು ಸೊಸೈಟಿಯಿಂದ ಏನು ಸಾಲ ಸೌಲಭ್ಯ ಏನು ಸಿಗಬೇಕೋ ಅದನ್ನೆಲ್ಲ ಖಂಡಿತವಾಗೂ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ ಸರ್. ಮತ್ತೆ ಎಲ್ಲ ಒಗ್ಗಟ್ಟಾಗಿ ಇದ್ದ 8 ಮಂದಿನೂ 8 ಜನನೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂದರೆ ಕಳೆದ ನೋಡೋಣ, ಅದೆಲ್ಲದಕ್ಕೂ ಚರ್ಚೆ ಮಾಡಿ ಮಾಡಬೇಕು ಅಂದ್ಕೊಂಡು ಇದು ಮಾಡ್ತೀವಿ. ಸರ್, ಇದು ಅಧ್ಯಕ್ಷರ ಆಯ್ಕೆ ಯಾವ ರೀತಿ ಪ್ರಕ್ರಿಯೆ ನಡೀತು ಅಂತಂದ್ರೆ? ಅವಿರೋಧವಾಗೇ ಆಯಿತು, ಚುನಾವಣೆ ಏನು ನಡೀಲಿಲ್ಲ, ಅವಿರೋಧವಾಗಿ ಆಯ್ಕೆ ಆಯಿತು. ಸದಸ್ಯರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ? ಎಲ್ಲರಿಗೂ ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ನಾನು ಶುಭಾಶಯ ತಿಳಿಸ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲದ ಕ್ಷೇತ್ರದಿಂದ ಗೆದ್ದಿದ್ರ? ಹೌದು, ಸಾಲ ಹೆಚ್ಚು ಸಾಲ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀನಿ, ರೈತರಿಗೆ ಹೆಚ್ಚು ಹೆಚ್ಚಾಗಿ ಸಾಲ ಕೊಡಿಸೋ ವ್ಯವಸ್ಥೆನ ಮಾಡಿಸ್ತೀನಿ. ಓಕೆ ಸರ್, ತಮಿಸ್ ಸರ್. ನಾಗರಾಜು ಬಿ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನಾಗರಾಜು ಮತ್ತು ಉಪಾಧ್ಯಕ್ಷ ನರಸಿಂಹಮೂರ್ತಿ ಅವರನ್ನು ಕಳಲುಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್, ಸದಸ್ಯರಾದ ಗಿರೀಶ್, ಶ್ರೀನಿವಾಸ್, ಆನಂದ್, ಮುಖಂಡರಾದ ಭೋಜರಾಜು, ರಾಜಣ್ಣ ಮತ್ತಿತರರು ಅಭಿನಂದಿಸಿದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಆರೋಗ್ಯ ಸಚಿವ ಸುಧಾಕರ್ ತಮ್ಮ ಕ್ಷೇತ್ರದ ಜನತೆಗೆ ಬೃಹತ್ ಆರೋಗ್ಯ ಮೇಳವೊಂದನ್ನು ಆಯೋಜನೆ ಮಾಡಿದ್ದು, ಆರೋಗ್ಯ ಮೇಳಕ್ಕೆ ಸುಮಾರು 2 ಲಕ್ಷ ಮಂದಿ ನೋಂದಣಿ ಮಾಡಿಸಿದ್ದಾರೆ. ಈ ಆರೋಗ್ಯ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದ ಆರೋಗ್ಯ ಮೇಳ. ಚಿಕ್ಕಬಳ್ಳಾಪುರದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರ. ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಮೇಳ. ಹೌದು, ಹೇಗೆ ಸಾವಿರಾರು ಜನರು ಏಕಾಏಕಿ ನುಗ್ಗುತ್ತಿರುವುದು ಯಾವುದೋ ಜಾತ್ರೆಗೆ ಅಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ SJCIT ಕಾಲೇಜು ಆವರಣದಲ್ಲಿ ಆಯೋಜನೆ ಮಾಡಿರುವ ಬೃಹತ್ ಉಚಿತ ಆರೋಗ್ಯ ಮೇಳದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಚ್ಚಿನ ಜನರು, ಸುಮಾರು 2 ಲಕ್ಷ ಜನರು ಉಚಿತ ಆರೋಗ್ಯ ಶಿಬಿರಕ್ಕೆ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವುದು ಗಿನ್ನಿಸ್ ದಾಖಲೆ ಸೇರಿದೆ.
ಇನ್ನು ಜಿಲ್ಲೆಯಲ್ಲಿ ರಾಜಕೀಯ ಜೊತೆಗೆ ಶಿಕ್ಷಣ ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಕಾಣಿಕೆ ನೀಡಿದೆ ಅಲ್ಲದೆ ಕೊರೋನಾ ಕಾಲದಲ್ಲಿ ಔಷಧಿಗಳ ಉತ್ಪಾದನೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿದೆ ಪ್ರಾರಂಭಕ್ಕೆ ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ 25 ರಿಂದ 30000 ಜನ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೆ ನಾನು ಆದರೆ ಆನ್ಲೈನ್ ನಲ್ಲೇನೆ ದಾಖಲಾತಿ ಪ್ರಮಾಣ 1 ಲಕ್ಷ 50000 ಅತ್ರತ್ರ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳಿ ನಿಜವಾಗಿಯೂ ಕೂಡ ನನಗೆ ಆಶ್ಚರ್ಯ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಕಡು ಬಡವರು ಮಧ್ಯಮ ವರ್ಗದವರು ನಮ್ಮಲ್ಲಿ ಮೂರು ಹಂತದ ವ್ಯವಸ್ಥೆಗಳು ಆರೋಗ್ಯ ವ್ಯವಸ್ಥೆಗಳು ಇರ್ತವೆ ಅದು ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ಪ್ರಾಥಮಿಕ ಹಂತದ ಚಿಕಿತ್ಸೆಗಳು ನಿಮಗೆ ಪಿಎಚ್ಸಿ ಗಳಲ್ಲಿ ನಮ್ಮ ಸಬ್ ಸೆಂಟರ್ ಗಳಲ್ಲೇ ನಿಮಗೆ ಸಿಗ್ತದೆ ಆದರೆ ದ್ವಿತೀಯ ಮತ್ತು ತೃತೀಯ ನಮ್ಮ ಈ ಭಾಗದಲ್ಲಿ ಇನ್ನು ಕೂಡ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಇನ್ನು ಕೂಡ ಆಗಿಲ್ಲ ಈಗ ಹೊಸದಾಗಿ ನಾವು ವೈದ್ಯಕೀಯ ಕಾಲೇಜನ್ನು ಮಾಡ್ತಾ ಇದ್ದೀವಿ ಬಹುಶಃ ಜನವರಿಗೆ ಅದು ಉದ್ಘಾಟನೆ ಕೂಡ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ಲಿವರೆಗೂ ಕೂಡ ನಮ್ಮ ಭಾಗದ ಜನರಿಗೆ ಒಬ್ಬ ಆರೋಗ್ಯ ಸಚಿವನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ತಾವು ಆರೋಗ್ಯ ಸಚಿವನಾಗಿ ನನ್ನ ಪಕ್ಷದ ಎಲ್ಲ ಮುಖಂಡರುಗಳ ಆಶೀರ್ವಾದದಿಂದ ಆದಮೇಲೆ ಕಳೆದ 2 ವರ್ಷ ಕಳೆದ 100 ವರ್ಷದಲ್ಲಿ ನಾವು ಈ ರೀತಿಯ ಸಾಂಕ್ರಾಮಿಕ ರೋಗವನ್ನು ಎದುರಿಸೇ ಇರಲಿಲ್ಲ ಆದರೆ ಇವತ್ತು ನನಗೆ ಒಂದು ದೇವರು ಮತ್ತು ಪಕ್ಷ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇಡೀ ಕರ್ನಾಟಕ ರಾಜ್ಯದ ಜನರ ಆರೋಗ್ಯವನ್ನು ಅದರಲ್ಲೂ ಕೂಡ ಈ ಸಾಂಕ್ರಾಮಿಕ ರೋಗ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿಗ್ರಹ ಮಾಡುವಂಥದ್ದು ನಿಯಂತ್ರಣ ಮಾಡುವಂಥ ಒಂದು ಸವಾಲು ಮತ್ತು ಅವಕಾಶ ಇವೆರಡೂ ಕೂಡ ನನ್ನ ಪಾಲಿಗೆ ಬಂದಿತ್ತು ಇದೇ ಮೊದಲ ಬಾರಿಗೆ 2 ಲಕ್ಷ ಜನರಿಂದ ನೋಂದಣಿ ಚಿಕ್ಕಬಳ್ಳಾಪುರದಲ್ಲಿ ದಾಖಲೆ ಸೃಷ್ಟಿಸಿದ ಆರೋಗ್ಯ ಮೇಳ ಇನ್ನು ಈ ಮೇಳದ ವಿಶೇಷ ಏನೆಂದರೆ ಈ ಆರೋಗ್ಯ ಮೇಳ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೃಷ್ಟಿ ಮಾಡಿದೆ ಸರ್ಕಾರದ ಈ ಕೆಲಸಗಳು ಎಂದರೆ ಬರೀ ಕಟ್ಟಡದ ಒಳಗೆ ಮಾಡುವುದಿಲ್ಲ ಜನರ ಮನೆ ಬಾಗಿಲಿಗೆ ಹೋಗುವ ಸರ್ಕಾರ ಬರಬೇಕು ಹೀಗಾಗಿ ಸರ್ಕಾರವನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋದ ಕೀರ್ತಿ ಸುಧಾಕರ್ಗೆ ಸಲ್ಲುತ್ತದೆ ಈ ಹಿಂದೆ ಕೆಲವು ಸರ್ಕಾರಗಳ ಕೆಲಸ ಬಿಲ್ಡಿಂಗ್ಗಳಿಗೆ ಮಾತ್ರ ಸೀಮಿತ ಆಗಿದ್ದವು ಆದರೆ ಈಗ ಕಾಲ ಬದಲಾಗಿದೆ ಈ ಮೇಳದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಇಂತಹುದ್ದೇ ಆರೋಗ್ಯ ಮೇಳವನ್ನು ಆಯೋಜಿಸಬೇಕು ಅಕ್ಷರ ದಾಸೋಹವನ್ನ ಅನ್ನದಾಸೋಹವನ್ನ ಹಾಗೆ ಆರೋಗ್ಯ ದಾಸೋಹವನ್ನ ನಿರಂತರವಾಗಿ ಮಾಡ್ತಾ ಜ್ಞಾನ ಮತ್ತು ವಿಜ್ಞಾನ ಇವೆರಡರಗಳ ಸಂಗಮವನ್ನು ಸಾಧಿಸ್ತಾ ಅದರ ಜೊತೆಗೆ ಆಧ್ಯಾತ್ಮ ಮತ್ತು ಕಾಯಕ ಅದೆರಡನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡೋಗ್ತಾ ಇರತಕ್ಕಂಥ ಯಾಕಂದರೆ ಇವನ್ನೆಲ್ಲ ಒಟ್ಟೊಟ್ಟಿಗೆ ತಗೊಂಡೋಗೋದು ಕಷ್ಟ ಇವತ್ತು ಸ್ಪೆಷಲಿಸ್ಟ್ಗಳ ಯುಗ ನಾನೇನು ಹಾಸ್ಯ ಕೇಳ್ತಾ ಇಲ್ಲ ಡಾಕ್ಟರ್ ಶಾಪ್ಗೆ ಹೋದರೆ ನಾನು ಕಿವಿ ಮಾತ್ರ ನೋಡೋದು ಹಾರ್ಟ್ ನೋಡಲ್ಲ ಅಂತಾರೆ ಇನ್ನೊಬ್ಬ ಡಾಕ್ಟರ್ ಶಾಪ್ ಹತ್ರ ಹೋದರೆ ನಾನು ಹೃದಯ ಮಾತ್ರ ನೋಡೋದು ನಾನು ಇನ್ಯಾವುದೋ ನೋಡಲ್ಲ ಅಂತಾರೆ ಸ್ಪೆಷಲಿಸ್ಟ್ಗಳ ಕಾಲ ಇದು ಇಂಜಿನಿಯರಿಂಗಲ್ಲಿರ್ಬೋದು ವೈದ್ಯಕೀಯದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಸ್ಪೆಷಲಿಸ್ಟ್ಗಳ ಕಾಲದಲ್ಲಿ ಹೋಲಿಸ್ಟಿಕ್ ಅನ್ನೋ ಶಬ್ದ ಮಾಯ ಆಗ್ತಾ ಇರತಕ್ಕಂಥ ದಿನದಲ್ಲಿ ಸ್ವಾಮೀಜಿಗಳು ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಅವರು ಹೋಲಿಸ್ಟಿಕ್ ಅವರು ಸಮ್ಯಕ್ ದೃಷ್ಟಿಯಿಂದ ಚಟುವಟಿಕೆ ನಡೆಸ್ತಾ ಇರತಕ್ಕಂಥ ಪೂಜ್ಯ ಶ್ರೀಗಳು ಅಲ್ಲಿ ಆಧ್ಯಾತ್ಮ ಮತ್ತು ಕಾಯಕ ಇದರ ಸಂಗಮನೂ ಇದೆ ಜ್ಞಾನ ವಿಜ್ಞಾನ ಅದರ ಸಂಗಮನೂ ಇದೆ ಅವೆಲ್ಲದರ ಆಶೀರ್ವಾದದ ಜೊತೆಗೆ ಅವರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ಈ ಬೃಹತ್ ಆಗಿರ್ತಕ್ಕಂಥ ಆರೋಗ್ಯ ಮೇಳ ನಡೀತಾ ಇದೆ ನಾನು ಅವರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಇವತ್ತಿನ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮೇಳದ ಸೂತ್ರಧಾರಿಗಳು ಅನೇಕ ವ್ಯವಸ್ಥೆಗಳನ್ನ ಒಂದು ಮಾಡಿ 100 ಜನ ಸ್ವಯಂ ಸೇವಕರನ್ನು ಒಟ್ಟು ಮಾಡಿ ಇವತ್ತು ಸರ್ಕಾರವನ್ನು ಜನರ ಮನೆಯ ಬಾಗಿಲಿನ ಹತ್ತಿರಕ್ಕೆ ತಗೊಂಡೋಗೋದ್ರಲ್ಲಿ ಒಟ್ಟಾರೆ ಬೃಹತ್ ಆರೋಗ್ಯ ಶಿಬಿರದಲ್ಲಿ 1000 ಜನರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ತಪಾಸಣೆಗೆ ಬಂದಿದ್ದ ರೋಗಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ
ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಿಗಳಿಗೆ ಮೀಸಲಾತಿಯಾಗಿರುವ ಜನಸಂಖ್ಯಾನುಗುಣವಾಗಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಈ ತಿಂಗಳ 20ನೇ ತಾರೀಕಿನಂದು ರಾಜ್ಯದ ಪ್ರತಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖ್ಯಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮಯದಲ್ಲಿ ದಲಿತ ಸಂಘಟನೆಗಳ ಮುಖಂಡ ನರೇಂದ್ರ ಮಾತನಾಡಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಿಸಲು ಆಗ್ರಹಿಸಿ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಕನಿಷ್ಠ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ. ಹಿಂದೆ ಸರ್ಕಾರ ನೀಡಿದ ವಂಚನದಂತೆ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದರು. ಕುತ್ಕೊಂಡು ಇದ್ರೂ ಯಾವುದೇ ಸರ್ಕಾರಕ್ಕೆ ಗಮನಕ್ಕೆ ಬಂದರೂ ಅಲ್ಲಿ ಹೋಗಿ ಏನು ಮಾತಾಡ್ದಿರಾ, ನೆಗ್ಲೆಕ್ಟ್ ಮಾಡ್ತಾ ಇರೋದು, ನಮಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ದಂಗೆ ಆಗ್ತಾ ಇದೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ಗಂಟೆ ಬಾರಿಸ್ದಂಗೆ ಹೇಳ್ತೀವಿ. ಎಸ್ ಸಿ ಎಸ್ ಟಿ ಸಮುದಾಯಗಳು ಹೆಂಗಿದ್ದಾವೆ, ಏನು ಯಾವ ರೀತಿ ಇದ್ದಾವೆ ಅಂತ ತೋರಿಸ್ಬೇಕಂದ್ರೆ ನಾವು 20ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ದೀವಿ. 20ನೇ ತಾರೀಕು ಎಲ್ಲ ತಾಲೂಕುಗಳಲ್ಲಿ, ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಹಸೀಲ್ದಾರ್ಗೆ ಮನವಿ ಪತ್ರ ನಾವು ಸಲ್ಲಿಸಿ ಅದರ ಪ್ರಯುಕ್ತ ಅದೇನಾದರೂ ವಿಫಲವಾದರೆ ಮುಂದಿನ ಪ್ರಯತ್ನ ನಮ್ಮ ಸ್ವಾಮೀಜಿಯವರ ಗಂಟೆಗೆ ಕಾಯಿದು ಎಸ್ ಸಿ ಎಸ್ ಟಿ ಸಮುದಾಯಗಳ ಒಗ್ಗಟ್ಟವನ್ನು ಒಂದೇ ಸಲ ನಾವು ಸರ್ಕಾರದ ಮೇಲೆ ಬೀಳೋಕ್ಕೆ ನಾವು ಸಿದ್ಧಪಡ್ತಾ ಇದ್ದೀವಿ, ಸಿದ್ಧರಾಗ್ತಾ ಇದ್ದೀವಿ. ದಯವಿಟ್ಟು ಹೇಳ್ತೀವಿ, ಸರ್ಕಾರದ ಬಗ್ಗೆ ಎಸ್ ಸಿ ಎಸ್ ಟಿಯನ್ನು ಕಡೆಗಣಿಸಬೇಡಿ, ಯಾವುದರಲ್ಲೂ ಮುಂದಕ್ಕೆ ಬಿಡಿ, ನಮ್ಮನ್ನು ಬೆಳೆಯೋದಕ್ಕೆ ಬಿಡಿ ಅಂತ ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಪರ್ಸೆಂಟೇಜ್ ನಮಗೆ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ಸರ್ಕಾರದ ನಾವು ಮನವಿ ಮಾಡಿದ್ವಿ. ಕಿವಿಗೆ ಹಾಕ್ಕೊಂಡಿಲ್ಲ ಇದುವರೆಗೂ. 20ನೇ ತಾರೀಕೊಳಗೆ ನೋಡಿ, ಅದ್ರ ಮುಂದೆ ನಮ್ಮ ಸ್ವಾಮೀಜಿಯವರ ಕರೆಗೆ ನಾವು ಒಗ್ಗೂಡಿ ಎಲ್ಲ ರಾಜ್ಯದಲ್ಲಿ ಒಂದೇ ಸಲ ನಾವು ಧರಣಿ ಮಾಡೋಕ್ಕೆ ನಿರ್ಧಾರ ತೆಗೆದುಕೊಳ್ತೀವಿ. ಇನ್ನೊಬ್ಬ ದಲಿತ ಮುಖಂಡ ಜಿವಿ ಗಂಗಪ್ಪ ಮಾತನಾಡಿ, 1950ರಲ್ಲಿ ಜಾರಿಯಲ್ಲಿದ್ದ 18% ಮೀಸಲಾತಿ 2022ರಲ್ಲಿ ಸಹ ಅಷ್ಟೇ ಇದೆ. ಹೆಚ್ಚಾಗಿರುವ ಜನಸಂಖ್ಯೆ ಸರಿಯಾಗಿ ಮೀಸಲಾತಿಯೂ ಹೆಚ್ಚಾಗಬೇಕು. ಸರ್ಕಾರ ತಾನೇ ನೇಮಕ ಮಾಡಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಕ್ಕೆ ಬರಬೇಕು. ಇದಕ್ಕಾಗಿ ಧರಣಿ ನಡೆಸುತ್ತಿರುವ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳ ಬಳಿ ಸರ್ಕಾರ ಮಾತುಕತೆ ನಡೆಸಬೇಕು ಎಂದು ಆಗ್ರಹಿಸಿದರು. 1950ರಿಂದ ಅಲ್ಲಿ ಜಾರಿಗಾದಂಥ ಮೀಸಲಾತಿ ಶೇಕಡ 18% ಎಸ್ ಸಿ ಎಸ್ ಟಿಗೆ ಏನಿತ್ತು, 2022 ಬಂದ್ರೂ ಅದನ್ನು ಎನ್ಹಾನ್ಸ್ ಮಾಡಿದೆ. ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಹಲವಾರು ಸಮಿತಿಗಳು ರಿಪೋರ್ಟ್ ಕೊಟ್ಟರು ಸಹ ಬಂದಂಥ ಸರ್ಕಾರಗಳು ಈ ಶೋಷಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಅದನ್ನು ಹೆಚ್ಚಳ ಮಾಡಿಲ್ಲ. ಕೇವಲ 18% ಇಟ್ಕೊಂಡು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ, ಮತ್ತು ಜನಸಂಖ್ಯೆ ಅವರು ಮೀಸಲಾತಿ ಸಿಗ್ತಾ ಇಲ್ಲ. ಹಾಗಾಗಿ ಇದರ ವಿರುದ್ಧ ಮಾನ್ಯ ಸ್ವಾಮೀಜಿಗಳು ಈಗಾಗಲೇ ಮೀಸಲಾತಿ ಹೆಚ್ಚ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ಈಗ 20ನೇ ತಾರೀಕಿಗೆ 100 ದಿವಸ ಆದರೂ ಸಹ ಅವರು ಬೇಡಿಕೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಸರ್ಕಾರ. ಹಾಗಾಗಿ ಅದರಿಗೆ ಬೆಂಬಲಿತವಾಗಿ ನಾವು 20ನೇ ತಾರೀಕು ಈ ತಿಂಗಳ ಮೇ 20ನೇ ತಾರೀಕು ರಾಜ್ಯಾದ್ಯಂತ ಏನು ಪ್ರತಿರೋಧವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಗುಡಿಬಂಡೆ ತಾಲೂಕಿನಲ್ಲೂ ಸಹ ಪ್ರತಿರೋಧ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ. ಈಗ ಸರ್ಕಾರ ತಕ್ಷಣ ಈ ಮೀಸಲಾತಿಯನ್ನು ಹೆಚ್ಚಿಸಬೇಕು. ನಿಮಗೆ ಈ ಜನಾಂಗಕ್ಕೆ ಕೇವಲ ನೀವು ಕಣ್ಣರಿಸುವ ತಂತ್ರವನ್ನು ಬಿಟ್ಟು ನೀವು ಏನು ನಮ್ಮ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಒಪ್ಪಿಕೊಂಡು ತತ್ಕ್ಷಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಮುಖಂಡ ಟ್ರಸ್ಟ್ ಸುಬ್ಬರಾಯಪ್ಪ ಮಾತನಾಡಿ, ಶೋಷಿತ ಸಮುದಾಯದಿಂದ ಓಟು ಪಡೆದು ಜನಪ್ರತಿನಿಧಿಗಳಾಗಿರುವ ಶೋಷಿತ ಸಮಾಜಕ್ಕೆ ಸೇರಿರುವವರು ಇಂದು ಧ್ವನಿ ಎತ್ತುತ್ತಿಲ್ಲ. ನಮ್ಮಿಂದ ಆಯ್ಕೆಯಾದವರು ಮೊದಲು ನಮ್ಮ ಹಕ್ಕುಗಳಿಗೆ ಹೋರಾಡಲು ಜೊತೆ ಬರಬೇಕು. 26ರಂದು ನಡೆಯಲಿರುವ ನಮ್ಮ ಹೋರಾಟ ಬೇಡಿಕೆ ಈಡೇರುವವರೆಗೂ ಮುಂದುವರಿಯಲಿದೆ ಎಂದರು. ಹಾಗಾಗಿ ನಾವೆಲ್ಲ ಕೇಳಬೇಕಾಗಿರೋದು ಈಗ ನಮ್ಮ ಮತಗಳನ್ನು ಪಡೆದುಕೊಂಡು ನಮ್ಮ ಶೋಷಿತ ಸಮುದಾಯದಿಂದ ಇರತಕ್ಕಂಥ ಆಡಳಿತದಲ್ಲಿ ಏನು ನಮ್ಮ ನಾಯಕರುಗಳಿದಾರಲ್ವಾ, ಶೋಷಿತ ಸಮುದಾಯದಿಂದ ಹೋಗಿರ್ತಕ್ಕಂಥ ನಾಯಕರುಗಳು, ಸ್ವಾಮಿಗಳೇ ತಾವೇನಪ್ಪ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರವನ್ನು ನಿಮ್ಮ ಸ್ಥಾನವನ್ನು ಬಲಪಡಿಸ್ಕೊಳ್ಳೋಕೆ ಅಲ್ಲಿ ಕೂತಿದ್ದೀರಾ, ಅಥವಾ ಸಮುದಾಯದ ಬಗ್ಗೆ ಮಾತಾಡೋದಕ್ಕೆ ನೀವು ಮತಗಳನ್ನು ಪಡ್ಕೊಂಡು ಅಧಿಕಾರ ಪಡ್ಕೊಂಡಿದ್ದೀರಾ? ಸ್ವಾಮೀಜಿಗಳಂಥವರು 100 ದಿನಗಳ ಕಾಲ ಅಲ್ಲಿ ಧರಣಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದರೆ ನಿಮ್ಮ ಉತ್ತರ ಏನಿದೆ, ಅವರಿಗೆ ಏನು ಕೊಡ್ತಾ ಇದ್ದೀರಾ? ಇವತ್ತು ಏನು ಸರ್ಕಾರದ ವಿರುದ್ಧವಾಗಿ ನಮಗೆ ಏನು ಎಲ್ಲ ಶೋಷಿತ ಸಮುದಾಯದವರೆಲ್ಲ ಒಂದಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭ ಏನಿದೆ 20ನೇ ತಾರೀಕು, ಇದು ಎಲ್ಲ ಇಡೀ ರಾಜ್ಯ ವ್ಯಾಪ್ತಿಯು ಕೂಡ ತುಂಬ ಏನು ಘನಘೋರವಾದ ಹೋರಾಟವನ್ನು ಕೂಡ ಮಾಡ್ಕೊಳ್ಳೋಕ್ಕಂಥ ಸಿದ್ಧತೆ ಇದೆ.
ಇದರ ನಂತರ ನಿಮ್ಮೆಲ್ಲರ ಏನು ಶೋಷಿತ ವರ್ಗದಿಂದ ಹೋಗಿರುವ ನಾಯಕರುಗಳು ಮನೆ ಮುಂದೆ ಇದೇ ಶೋಷಿತ ಸಮುದಾಯದವರೆಲ್ಲರೂ ಹೋರಾಟಗಳು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಬುಡಬಂಡೆ ತಾಲೂಕಿನಿಂದ. ಈ ಸಮಯದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಎನ್ವಿ ಗಂಗಾಧರ್, ನಾಗರಾಜು, ಹರೀಶ್, ನಿತಿನ್ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.